ನಮಸ್ಕಾರ. ಜಿ ಎಸ್ ಅವಧಾನಿಯವರ ಕುರಿತಾದ ಕೆಲವು ಮಾತುಗಳನ್ನು, ಯಾಕೆಂದರೆ ಅವರನ್ನು ಹಾಗೆ ಕೆಲವು ಮಾತುಗಳ ಮೂಲಕ ಹಿಡಿದಿಡೋದು ಸುಲಭದ ಸಂಗತಿ ಅಲ್ಲ. ಅದು ಅವರು ಉತ್ತರ ಕನ್ನಡದ ಮಾತ್ರ ಅಲ್ಲ, ಇಡೀ ಕನ್ನಡ ಸಾಹಿತ್ಯದ ಒಬ್ಬ ಪ್ರತಿಭಾವಂತ ಕವಿಗಳಲ್ಲಿ ಒಬ್ಬರಾಗಿದ್ದರು. ಬಂಡಾಯ, ಪ್ರತಿಭಟನೆ ಇವೆಲ್ಲ ಸಹಜವಾಗಿಯೇ ಒಬ್ಬ ಕವಿಗೆ ಉಂಟಾಗುವ ಭಾವನೆಗಳನ್ನು ಅವರು ಪ್ರಕಟಿಸಿದರು. ಹಾಗಂತ ಯಾವುದೇ ಸೀಮಿತ ಚೌಕಟ್ಟುಗಳು ಅವರಿಗೆ ಇರಲಿಲ್ಲ. ಮತ್ತಷ್ಟು ರಿಜಿಡ್ ಆದ ರೀತಿಯ ಒಳಗಿನ ಅವರ ಸಿದ್ಧಾಂತಗಳ ಕುರಿತಾದ ನಡವಳಿಕೆ ಕೂಡ ಅವರಿಗೆ ಇರಲಿಲ್ಲ. ನಾನು ಅವರ ವಿದ್ಯಾರ್ಥಿಯಾಗಿ, ಸಹೋದ್ಯೋಗಿ, ಜೊತೆಗೆ ಆಮೇಲೆ ಅಳಿಯನಾಗಿ ಅವರ ಹತ್ತಿರದ ಮತ್ತು ದೂರದ ಸಂಬಂಧಗಳನ್ನು ಕೂಡ ಇಟ್ಟುಕೊಂಡವ. ಬಹುಶಃ ಆ ಕಾರಣದಿಂದಲೇ ನನಗೆ ಅಷ್ಟು ಸರಿಯಾಗಿ ಗ್ರಹಿಸಲಿಕ್ಕಾಗದೇ ಇರುವ ಅಪಾಯ ಕೂಡ ಇದೆ. ಆದರೆ ಅವರ ಪ್ರತಿಭೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅರಳುವ ಮೊದಲೇ ಅವರು ನಮ್ಮಿಂದ ದೂರವಾಗಿರೋದು ಬಹಳ ದುಃಖದ ಒಂದು ಸಂಗತಿ ಅದು. ಯಾಕೆಂದರೆ ಇದು ಕೇವಲ ವೈಯಕ್ತಿಕವಾದ ನೋವು ಮಾತ್ರ ಅಲ್ಲ, ಯಾಕೆಂದರೆ ಪ್ರತಿಭಾವಂತರು, ಬಹಳ ವಿಚಾರವಂತರು, ಓದಿದವರು ಇವರೆಲ್ಲ ನಮ್ಮಿಂದ ದೂರವಾಗ್ತಾ ಹೋಗೋದಿದೆಯಲ್ಲ, ಅದು ಬಹಳ ಚಿಕ್ಕ ವಯಸ್ಸಿನಲ್ಲೇನೆ ಅವರು ತೀರ್ಕೊಳ್ಳುವಾಗ ಅವರಿಗೆ ಕೇವಲ 52 ವರ್ಷಗಳು ಮಾತ್ರ ಆಗಿದ್ದು. ಆದರೆ ಅವರ ಆ ಸಂದರ್ಭದಲ್ಲಿ ಅವರ ಕಾವ್ಯ ಒಂದು ಹೊಸ ದಿಕ್ಕಿನ ಕಡೆಗೆ ತೆರೆದುಕೊಳ್ತಾ ಇತ್ತು ಅಂತ ಅನ್ನಿಸ್ತದೆ. ಯಾಕೆಂದರೆ ಅವರ ಸಮಗ್ರ ಕವಿತೆಯಲ್ಲಿ, ಎಲ್ಲಾ ಕವಿತೆಗಳು ಅಂತ ಸಮಗ್ರ ಕವಿತೆಗಳಲ್ಲಿ ಅಪ್ರಕಟಿತ ಕವಿತೆಗಳು ಅದನ್ನು ನಮಗೆ ಸೂಚಿಸುತ್ತವೆ. ಅಂದರೆ ಅವರ ಆ ಹಿಂದಿನ ಎಲ್ಲ ಆಲೋಚನಾ ಕ್ರಮಗಳಿಗಿಂತ ಭಿನ್ನವಾದ ರೀತಿಯ ಒಳಗಡೆ ಅವರು ಬರೆಯೋದಕ್ಕೆ ತೊಡಗಿಸಿಕೊಳ್ತಾ ಇದ್ರು. ಆದರೆ ಅಲ್ಲಿಯವರೆಗೂ ಕೂಡ ಅವರು ಸಿದ್ಧಾಂತ ಇತ್ಯಾದಿಗಳ ಒಂದು ಚೌಕಟ್ಟಿಗೆ ಬಹಳ ಕಟಿಬದ್ಧರಾಗದ್ದರಿಂದಲೇ ಬಹುಶಃ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು. ಮತ್ತು ಆ ಕಾಲದ ವಾತಾವರಣ ಕೂಡ ಹಾಗೆ ಇತ್ತು. ಬಂಡಾಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭಗಳು, ಪ್ರತಿಭಟನೆ, ಹೋರಾಟ, ಹೀಗಾಗಿ ಅವರು ಸದಾಕಾಲ ಅದಕ್ಕೆ ತೆರೆದುಕೊಳ್ಳುತ್ತಿದ್ದರು. ಇನ್ನೂ ಒಂದು ನನಗೆ ಬಹಳ ಮುಖ್ಯವಾದ ಸಂಗತಿ ಅಂತಂದರೆ, ಇಷ್ಟೆಲ್ಲ ಅವರಿಗೆ ಹೊಗಳಿಕೆಗಳು, ಈ ರೀತಿಯ ಸಾಹಿತ್ಯ ಶಕ್ತಿ ಇತ್ಯಾದಿಗಳ ನಡುವೆನೆ ಎಂದೂ ಅವರು ಒಬ್ಬ ಅಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿರಲಿಲ್ಲ. ಅವರು ತಮ್ಮ ಪಾಠ ಪ್ರವಚನಗಳಲ್ಲಿ ಎಂದೂ ಅವರು ತಪ್ಪೋದಕ್ಕೆ ಕೊಡ್ತಿರಲಿಲ್ಲ. ಹೀಗಾಗಿ ಅವರ ಖಾಸಗಿ ಬದುಕು ಇತ್ಯಾದಿಗಳೆಲ್ಲ ಅದೆಲ್ಲರಿಗೂ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆಯಾದ ರೀತಿಯಲ್ಲಿ ಇದ್ದೇ ಇರ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ಹೊರಗಿನ ಜಗತ್ತಿಗಾಗಲಿ ಅಥವಾ ಒಳಗಿನ ತಮ್ಮ ವ್ಯಕ್ತಿತ್ವದ ವಿಕಸನದ ರೀತಿಗಳಲ್ಲಾಗಲಿ ಅವರಿಗೆ ಎಂದೂ ಅವರು ವಂಚನೆಗಳನ್ನು ಮಾಡಿಕೊಂಡವರಲ್ಲ. ಅವರ ಹೊಸ ಕಡೆಗೆ ಮುಖ ಮಾಡಿದ ಒಂದು ಪದ್ಯವನ್ನು ಓದುವುದರ ಮೂಲಕ ಬಹುಶಃ ಇದನ್ನು ನಾನು ಮುಕ್ತಾಯ ಮಾಡ್ತೇನೆ. ಅದು ಕೋಗಿಲೆ ಕೂಗುವುದಿಲ್ಲ ಎನ್ನುವ ಹೆಸರಿನ ಪದ್ಯ. ನನಗೆ ದಿಗಿಲಾದದ್ದು ಈ ಮನೆಯೊಳಗೆ ಗಾಳಿ ಬೆಳಕು ಇಲ್ಲದ್ದಕ್ಕಲ್ಲ. ಸಿಟಿ ಬಸ್ಸಿಗೆ ಗಂಟೆಗಟ್ಟಲೆ ಕಾದು
ಪೇಟೆ, ದವಾಖಾನೆ ಅಥವಾ ಬಸ್ ನಿಲ್ದಾಣಗಳಿಗೆ ಹೋಗಬೇಕು ಎಂಬುದಕ್ಕೂ ಅಲ್ಲ. ಅಕ್ಕಪಕ್ಕದ ಮಂದಿ ಕಂಡೂ ಕಾಣದಂತೆ ಮೊಗಮ್ಮಾಗಿ ಇರುವುದಕ್ಕಲ್ಲ. ಮಲೆನಾಡಿನ ಹೆಪ್ಪುಗೊಟ್ಟುವ ಚಳಿಗೆ ಒಂದಿಲ್ಲೊಂದು ಅಲವರಿಕೆಯಲ್ಲಿ ಅಸ್ವಸ್ಥರಾಗುವುದಕ್ಕೂ ಅಲ್ಲ. ಮುಂಜಾನೆ ಹಾಸಿಗೆಯಲ್ಲಿ ಕಣ್ಣು ತೆರೆದು ಬಳಿಗೆ ಕರೆದು, ಅಜ್ಜ ಹೊನ್ನವರಕ್ಕೆ ಒಬ್ಬ ಎಂದು ತೊದಲಿದ 2 ವರ್ಷದ ಮುದ್ದು ಮಗುವಿನನ್ನು ಎತ್ತಿಕೊಂಡು ಕೇಳಿದೆ. ಅಜ್ಜ ಹೊನ್ನವರಕ್ಕೆ ಒಬ್ಬ ಎಂದು ತೊದಲಿದ 2 ವರ್ಷದ ಮುದ್ದು ಮಗುವನ್ನು ಎತ್ತಿಕೊಂಡು ಕೇಳಿದೆ. ಯಾಕೆ? ಅವಳು ತಟ್ಟನೆ, ಇಲ್ಲಿ ಕೋಗಿಲೆ ಕೂಗ್ತಾ ಇಲ್ಲ ಎಂದು ಹೇಳಿದ್ದಕ್ಕೆ. ನಮಸ್ಕಾರ.